ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ನಾನು 14ನೇ ತಾರೀಕು ಆಗಿರೋದ್ರಿಂದ ಕಿಬೋ ಕಂಪ್ನಿ MDರವರು ಹೇಳಿರ್ತಕ್ಕಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಎಲ್ಲ ಕಿಬೋ ಅಕೌಂಟ್ ಹೋಲ್ಡರ್ಸು ತಮ್ಮ ತಮ್ಮ ಅಕೌಂಟ್ನಲ್ಲಿ ಯಾರು 10-10 ಅಕೌಂಟ್ಗೆ, 1-2 ಅಕೌಂಟ್ಗೆ, 3-3 ಅಕೌಂಟ್ಗೆ ಒಂದೇ ಫೋನ್ ನಂಬರ್ ಕೊಟ್ಟು ನೀವು ಆ ಟೈಮ್ನಲ್ಲಿ ನೀವು ಅಕೌಂಟನ್ನು ಮಾಡಿಸಿರ್ತೀರ ಅಂತ. ಅಕೌಂಟ್ ಮಾಡಿಸಿರ್ತಕ್ಕಂಥ ವ್ಯಕ್ತಿಗಳು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಫೋನ್ ನಂಬರನ್ನು ಒಂದು ಅಕೌಂಟ್ಗೆ ಒಂದೇ ಫೋನ್ ನಂಬರ್ ಇಟ್ಕೊಳ್ಳುವಂತೆ, ನಿಮಗೆ ಬದಲಾಯಿಸಿಕೊಳ್ಳುವಂತೆ ಮತ್ತು ಎಡಿಟ್ ಮಾಡಿಕೊಳ್ಳುವಂತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ನೀವು ಸದುಪಯೋಗಪಡಿಸಿಕೊಂಡು ಎಲ್ಲರೂ, ಯಾವುದೇ ವ್ಯಕ್ತಿ ಯಾರ ಅಕೌಂಟ್ ಇದೆಯೋ ಅದೇ ವ್ಯಕ್ತಿಗೆ ಒಂದು ಫೋನ್ ನಂಬರ್, ಅದೇ ವ್ಯಕ್ತಿ ಹೆಸರು ಮೇಲೆ ಅಂತ ಏನಿಲ್ಲ, ಒಂದು ಆ ವ್ಯಕ್ತಿಗೆ ಒಂದು ಆ ಅಕೌಂಟಿಗೆ ಒಂದು ಫೋನ್ ನಂಬರ್ ಇದ್ದರೆ ಸಾಕು. ಆ ಅಕೌಂಟ್ ಒಂದು ಫೋನ್ ನಂಬರ್ ಹಾಕ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಸಹಿತ ಚೇಂಜ್ ಮಾಡಿಕೊಳ್ಳಿ. ಹಾಗೆ ನೀವು ಚೇಂಜ್ ಮಾಡಿಕೊಳ್ಳದೇ ಇದ್ದರೆ ನಿಮಗೆ KEXCHANGE ಎಕ್ಸ್ಚೇಂಜ್ ಮಾಡ್ಕೊಳೋ KYC ಆಗಲಿ ಬೇರೆ ಬೇರೆ ಯಾವುದೇ ಮಾಡ್ಕೊಳೋ ಟೈಮ್ನಲ್ಲಿ ಈಗಾಗಲೇ ಫೋನ್ ನಂಬರ್ ಎಕ್ಸಿಸ್ಟ್ ಅಂತೇಳಿ ತೋರಿಸುತ್ತೆ. ಅಂದರೆ ತೋರಿಸಿದಾಗ ಅವಾಗ ತಗೊಳೋದಲ್ಲ, ಚೇಂಜ್ ಮಾಡೋಕ್ಕೆ ಹೋದರೆ ತಗೊಳೋದಲ್ಲ. ಈ ಥರ ಬದಲಾವಣೆ ಕೊಟ್ಟಾಗ ನೀವು ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಫೋನ್ ನಂಬರನ್ನ ಚೇಂಜ್ ಮಾಡಿ, ಯಾವ ಅಕೌಂಟ್ಗೆ ಒಂದು ಫೋನ್ ನಂಬರನ್ನ ಇಡಿ. ನಂತರ ನೀವು ಆ ಫೋನ್ ನಂಬರ್ ಬೇಕಾದರೆ ತೆಗೆದು ಒಂದು ಕಡೆ ಇಟ್ಕೊಂಡು ಒಳ್ಳೆಯದಂತ ಹೇಳ್ತಿದ್ದಾರೆ MDಅವರು. ಅದಕ್ಕಾಗಿ ಹೇಳಿದರೆ ನೀವು ಇಲ್ಲಿ ಮುಖ್ಯವಾಗಿ ಫೋನ್ ನಂಬರನ್ನು ಚೇಂಜ್ ಮಾಡಿ, ಹಾಗೆ ಒಬ್ಬೊಬ್ಬರು ಒಂದೇ ವ್ಯಕ್ತಿ ಹೆಸರು ಮೇಲೆ 2-2, 3-3, 5-5 ಅಕೌಂಟ್ಗಳು, ಇಲ್ಲ 100-100, 500-500 ಅಕೌಂಟ್ಗಳನ್ನು ಮಾಡಿಸಿದ್ರೆ ಆ ಅಕೌಂಟ್ಗಳು ಮಾಡಿಸಿರ್ತಕ್ಕಂಥವ್ರು ಸಹಿತ ಅದು ಆಗೋದಿಲ್ಲ. ಒಬ್ಬ ವ್ಯಕ್ತಿಗೆ ಒಂದೇ ಆಧಾರ್ ಕಾರ್ಡ್ ಅಂತೇಳಿ ತೋರಿಸುತ್ತೆ, ಇದು ಆಧಾರ್ ಕಾರ್ಡ್ಸ್ ಮೇಲೆ ಸತಿ ಹಿಡ್ಕೊಡುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಒಬ್ಬ ವ್ಯಕ್ತಿಗೆ ಒಂದೇ ಅಕೌಂಟು, ಈ ಥರ ನೀವು ಮಾಡಿ ಇಟ್ಕೊಳ್ಳಿ ಅಂತೇಳಿ ನಮ್ಮ ಕಿಬೋ ಕಂಪನಿ MDರವರು ಹೇಳ್ತಾ ಇದ್ದಾರೆ. ಗೆಳೆಯರೆ, ನೀವು ಸಹಿತ ಏನಾದರೂ ಚೇಂಜಸ್ ಮಾಡೋಕ್ಕಾದರೆ ಫೋನ್ ನಂಬರ್ ಸಹಿತ ನೀವು ಚೇಂಜಸ್ ಮಾಡಿಕೊಳ್ಳಿ. ಹಾಗೆ ಒಬ್ಬ ವ್ಯಕ್ತಿಯ ಮೇಲೆ ಒಂದೇ ಅಕೌಂಟ್, ಒಂದೇ ಆಧಾರ್ ಕಾರ್ಡ್ ಇರುವಂತೆ ಹಾಕಿ. ಯಾಕಂದರೆ ಒಂದು ಇಂಟರ್ನ್ಯಾಷನಲ್ ರೂಲ್ಸ್ ಪ್ರಕಾರ, ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಪ್ರಕಾರ ಇದೆಲ್ಲ ಒಂದು ಮಾತ್ರ ತಗೊಳ್ಳುತ್ತೆ, ಇನ್ನೊಂದು ಅದರಲ್ಲಿ ತಗೊಳೋದಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನಾನು ಮಾಡ್ತಕ್ಕಂಥದ್ದಲ್ಲ, MDರವರು ಹೇಳಿರ್ತಕ್ಕಂಥದ್ದು, ಇದು ಇಂಟರ್ನ್ಯಾಷನಲ್ ರೂಲ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಗೆಳೆಯರೆ, ದಯವಿಟ್ಟು ತಾವೆಲ್ಲರೂ ಈಗಾಗಲೇ 14ನೇ ತಾರೀಕು ಫೋನ್ ನಂಬರನ್ನ ಚೇಂಜ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಈ ಚೇಂಜ್ ಮಾಡಲಿಕ್ಕೆ ಬಿಟ್ಟಿರ್ತಕ್ಕಂಥ ಒಂದು ಅವಕಾಶವನ್ನು ನೀವು ಉಪಯೋಗಿಸ್ಕೊಂಡು ನೀವು ಫೋನ್ ನಂಬರನ್ನ ಚೇಂಜ್ ಮಾಡೋದು ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ, ಧನ್ಯವಾದಗಳೊಂದಿಗೆ.